ವೀಕ್ಷಕರೇ, ನಾನು ನಿಮಗೆ ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಪ್ರೋಗ್ರಾಮ್ ಅನ್ನ ತೋರಿಸಲಿಕ್ಕೆ ಬಂದಿದ್ದೀನಿ. ಈಗ ಪ್ರತಿಯೊಬ್ಬರಲ್ಲೂ ಒಂದೊಂದು ತರ ಕಲೆ ಇರುತ್ತೆ. ಆ ಕಲೆಯನ್ನ ನಾವು ಯಾವ ತರ ಉಪಯೋಗಿಸಬೇಕು, ಯಾವ ತರ ಅದನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಮಹತ್ವದಾಗಿರುತ್ತೆ. ಹಾಗೆ ಈಗ ಜನರಲ್ಲಿ ಒಂದಷ್ಟು ಅರಿವುಗಳು ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈಗ ಸಾಕಷ್ಟು ಪಾಲಿಕೆ ಕಡೆಯಿಂದ ಆಗಿರ್ಬೋದು, ಇಲ್ಲಾಂದ್ರೆ ಕೆಲವು ಸಂಘ ಸಂಸ್ಥೆಗಳಿಂದ ಆಗಿರ್ಬೋದು, ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸಗಳು ಸಾಕಷ್ಟು ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ನಾನು ಈ ಒಂದು ಜಾಗಕ್ಕೆ ಬಂದಿದ್ದೀನಿ ಅಂತಂದ್ರೆ ಇಲ್ಲಿನೂ ಕೂಡ ಜನರಿಗೆ ಇದು ಉಪಯುಕ್ತ ಆಗಬೇಕು, ಜನರಲ್ಲಿ ಇದು ಒಂದು ತಿಳುವಳಿಕೆ ಬರಬೇಕು ಅಂತ ಇಲ್ಲಿ ಚಿತ್ರಗಳು ನಿಮಗೆ ಕಾಣಿಸ್ತಾ ಇದೆ. ಈ ಚಿತ್ರಗಳ ಮೂಲಕ ಜನರಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ಹಾಕಿದ್ದಾರೆ. ಅಂದರೆ ಯಾವ ಥರ ಅಂತಂದರೆ ಇಲ್ಲಿ ಕಸ ವಿಂಗಡಣೆಯ ಬಗ್ಗೆ ಜನರಲ್ಲಿ ಅರಿವು ಬರಬೇಕು, ಹಾಗೆ ಯಾವ ಥರ ನೀರನ್ನು ಬಳಕೆ ಮಾಡಬೇಕು, ಕೆಲವೊಂದಿಷ್ಟು ಇಲ್ಲಿ ಸೈನ್ ಆಫ್ ಇದ್ದಾವೆ, ಯಾವ ಥರ ನೀವು ಅದನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ನೀವು ನೋಡ್ತೀರಿ. ಈ ಗೋಡೆಯನ್ನು ಇಲ್ಲಿ ಅಬ್ಸರ್ವ್ ಮಾಡಿ. ಮೊದಲನೇದಾಗಿ ಅಲ್ಲಿ ಹಸಿ ಕಸ, ಒಣ ಕಸ ಯಾವ ಥರ ಹಾಕಬೇಕು, ಹಾಗೆ ಜೀವ ವೈದ್ಯಕೀಯ ತ್ಯಾಜ್ಯಗಳು ಯಾವ ಥರ ಇಡಬೇಕು, ಈ ತ್ಯಾಜ್ಯಗಳು ಯಾವ ಥರ ಹಾಕಬೇಕು. ಅಂದರೆ ಈ ಇಷ್ಟೊಂದು ಕಸ ಇಲ್ಲಿ ಜಾಸ್ತಿ ಕೂಡಿದ್ರೆ ಇದರಿಂದ ರೋಗ ರುಜಿನಗಳು ಜಾಸ್ತಿ ಆಗ್ತಿರ್ತವೆ, ಇದು ಜನರಿಗೆ ತೊಂದರೆ ಉಂಟು ಆಗುತ್ತೆ ಅಂತ ಈ ರೀತಿಯಾಗಿ ಚಿತ್ರಗಳ ಮೂಲಕ ಇಲ್ಲಿ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಆಗಿದೆ. ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಿ, ನಿಮ್ಮ ಮನೆಯ ತ್ಯಾಜ್ಯವನ್ನು ಮೊದಲಿಗೆ ಕೆಳಗಿನಂತಹ ವಿಂಗಡಿಸಿದಂತಹ ಸಂಗ್ರಹಣಾ ಸಿಬ್ಬಂದಿ ನೀಡಿ ಸ್ವಚ್ಛತೆಗೆ ಸಹಕರಿಸಿ ಅನ್ನೋದು ಇಲ್ಲಿ ಬರೆದಿಟ್ಟಿದ್ದಾರೆ. ಹಾಗೆ ಪ್ರತಿ ಮನೆಯಲ್ಲೂ ಕೂಡ ನೀರು ಯಾವ ಥರ ಬಳಕೆ ಮಾಡಬೇಕು, ಮಳೆ ನೀರು ಬಂದರೆ ಯಾವ ಥರ ಅದನ್ನು ಉಳಿಸ್ಕೊಳ್ಬೇಕು, ಇದು ಇವೆಲ್ಲವೂ ಕೂಡ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಇಲ್ಲಾಗಿದೆ. ಇಲ್ಲಿನೂ ಕೂಡ ಒಂದಲ್ಲ ಎರಡಲ್ಲ ನಿಮಗೆ ಸಾಕಷ್ಟು ಚಿತ್ರಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ ನೋಡಿ. ಶಿವಕುಮಾರ್ ಸರ್ಕಲ್ ಅಲ್ಲಿರುವಂತಹ ಒಂದು ರೋಡಲ್ಲಿ ನಾನು ಇಲ್ಲಿದ್ದೀನಿ. NCC ಆಫೀಸ್ ಪಕ್ಕದ ರೋಡಲ್ಲಿ ನಾನು ಬಂದಿದ್ದೀನಿ. ಇಲ್ಲಿ ಈ ಚಿತ್ರಗಳನ್ನು ನೋಡಿದ್ರೆ ಪ್ರತಿಯೊಂದು ಕೂಡ ಇಲ್ಲಿ ನೀತಿ ಪಾಠಗಳನ್ನು ಇಲ್ಲಿ ಹೇಳ್ಕೊಡ್ತಾರೆ. ಇಲ್ಲಿನೂ ಕೂಡ ಈ ರಸ್ತೆಯಿಂದ ನೀವು ಮುಂದೆ ಹೋದರೆ ಇಲ್ಲಿ ಸ್ಟೇಡಿಯಂ ಕೂಡ ಸಿಗುತ್ತೆ, ಗಾಂಧೀಜಿ ಸ್ಟೇಡಿಯಂ. ಇಲ್ಲಿ ಜಿಲ್ಲಾಡಳಿತದಿಂದ ಆಗಿರ್ಬೋದು, ತಾಲೂಕು ಆಡಳಿತದಿಂದ ಆಗಿರ್ಬೋದು, ಈ ಕೆಲವೊಂದು ಇಲ್ಲಿ ಆಟಗಳು ಕ್ರೀಡೆಗಳು ನಡೀತಾನೇ ಇರ್ತವೆ. ಇಲ್ಲಿ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಹಾಗೆ ಈ ಖಾಲಿ ಗೋಡೆಗಳು ಇಲ್ಲಿ ಕಾಣಿಸಿದಾಗ ಕ್ರೀಡೆ ಬಗ್ಗೆ ಅಥವಾ ಯಾವುದೋ ಒಂದು ನ್ಯೂಸ್ ಬಗ್ಗೆ ಏನೋ ಒಂದು ಪಾಂಪ್ಲೆಟ್ಗಳು ಅಂಟಿಸೋದಾಗಲಿ ಈ ಥರ ಮಾಡಿ ಗೋಡೆ ಹಾಳು ಮಾಡ್ತಾರೆ. ಸೊ ಈ ಕಾರಣಕ್ಕಾಗಿ ಇಲ್ಲಿ ಮಕ್ಕಳು ಕೂಡ ಅವ್ರಿಗೂ ಕೂಡ ಇದು ಉಪಯೋಗ ಆಗಬೇಕು. ಹಾಗೆ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ತೀರಿ, ಮಕ್ಕಳು ಆಗಲಿ ಅಥವಾ ಏನಾದರೂ ಪೋಸ್ಟರ್ಗಳು ಅಂಟಿಸೋದಾಗಲಿ ಗೋಡೆ ಹಾಳಾಗ್ತವೆ. ಈ ಥರ ಹಾಳಾಗಬಾರ್ದು, ಜನರಲ್ಲಿ ಹಾಗೂ ಮಕ್ಕಳಲ್ಲಿ ಒಂದು ಅರಿವು ಮೂಡಿಸುವಂತಹ ಕೆಲಸ ಆಗಬೇಕು ಅಂತ ಈ ಪ್ರತಿಯೊಂದು ಗೋಡೆ ಮೇಲೂ ಕೂಡ ಒಂದೊಂದು ತರಹ ಚಿತ್ರಗಳನ್ನು ಬಿಡಿಸಿದ್ದಾರೆ. ಈಗ ನೋಡ್ತಾ ಇದ್ರಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ದಾವೆ ಇಲ್ಲಿರುವಂತಹ ಚಿತ್ರಗಳು. ಹಾಗೆ ಸಾಕಷ್ಟು ಇಲ್ಲಿ 60-70 ಚಿತ್ರಗಳು ಬಿಡಿಸಿದ್ದಾರೆ. ಈ ಚಿತ್ರಗಳು ನೋಡಲಿಕ್ಕೆ ಆಕರ್ಷಣೆ ಕೂಡ ಆಗಬೇಕು, ಇಷ್ಟ ಕೂಡ ಆಗಬೇಕು. ಹಾಗೆ ಯಾವುದೇ ರೀತಿಯಾಗಿ ಗೋಡೆ ಕೂಡ ಹಾಳಾಗಬಾರ್ದು, ಇದರಿಂದ ಎಲ್ಲರಿಗೂ ಕೂಡ ಅರಿವು ಮೂಡಿಸಬೇಕು. ಹಾಗೆ ಪ್ರತಿ ಚಿತ್ರದಲ್ಲೂ ಒಂದೊಂದು ನೀತಿ ಪಾಠಗಳು ಇಲ್ಲಿ ಇದ್ದಾವೆ. ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ಗೋಡೆಗಳು ಹಾಳಾಗೋದಿಲ್ಲ. ಈ ಒಂದು ಸ್ಮಾರ್ಟ್ ಸಿಟಿ ಅಂತ ಏನಿದೆ ಅಲ್ಲ, ಒಂದು ಆಕರ್ಷಣೀಯವಾಗಿ ಕಾಣಲಿ ಅನ್ನೋ ಉದ್ದೇಶದಿಂದ ಆಗಿರುತ್ತೆ. ಹಾಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಕೂಡ ಆಗಿದೆ.
ನೋಡ್ತೀರಿ ಯೋಧರ ಒಂದು ಚಿತ್ರ ಇಲ್ಲಿ ಬಿಡಿಸಿದ್ದಾರೆ. ಯೋಧರು ಯಾವ ರೀತಿಯಾಗಿ ಅವರ ಕಷ್ಟ ಇರುತ್ತೆ ಇದನ್ನು ನಾವು ಸಾಮಾನ್ಯವಾಗಿ ಬರೀ ಟಿವಿಗಳಲ್ಲಿ ಆಗಿರುತ್ತೆ ಮೊಬೈಲ್ಗಳಲ್ಲಿ ನೋಡಿರ್ತೀವಿ. ಆದರೆ ಈ ಚಿತ್ರದ ಮೂಲಕ ಇಲ್ಲಿ ಯೋಧರ ಕಷ್ಟ ಹೇಗಿರುತ್ತೆ, ಅವರ ಕೆಲಸ ಹೇಗಿರುತ್ತೆ, ಅವರ ಒಂದು ಅಲ್ಲಿ ಪಣ ತೊಟ್ಟು ಕೆಲಸ ಮಾಡ್ತಿರ್ತಾರಲ್ಲ, ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತಾರಲ್ಲ, ಅದು ಒಂದು ಅರಿವು ಮೂಡಿಸುವಂತಹ ಇಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಅವರ ಚಿತ್ರ ಬಿಡಿಸಿ ಈ ಜನರಲ್ಲಿ ಯೋಧರ ಬಗ್ಗೆ ಬರುವಂತಹ ಕಾಳಜಿ ಆಗಿರ್ಬೋದು, ಅವರ ಕೆಲಸ ಯಾವ ರೀತಿಯಾಗಿದೆ ಅಲ್ಲಿ ಒಂದು ಅರಿವು ಮೂಡಿಸುವಂತಹ ಕೆಲಸ ಆಗಿತ್ತು. ಎಸ್ ವೀಕ್ಷಕರೇ, ನಾನು ಈಗ ಮತ್ತೊಂದು ಚಿತ್ರವನ್ನು ನಿಮಗೆ ತೋರಿಸ್ತೀನಿ ನೋಡಿ. ಈ ದೃಶ್ಯದಲ್ಲಿ ಈಗ ನಿಮಗೆ ಗೊತ್ತಾಗ್ತಿದೆ, ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನನ್ಸುತ್ತೆ, ಈಗ ಕೊರೋನಾ ವೈರಸ್ ಜಾಸ್ತಿ ಆಗ್ತಿದೆ ಮತ್ತು ಕೊರೋನಾ ಸೋಂಕು ಹರಡ್ತಾ ಇದೆ, ಜನರಲ್ಲಿ ಭಯ ಬೇಡ ಒಂದು ಅರಿವು ಇರಲಿ ಅಂತ ಈ ಗೋಡೆಯ ಮೇಲೆ ಆ ಚಿತ್ರವನ್ನು ಬಿಡಿಸಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಮಾಡಬೇಕು, ಕೈ ತೊಳಿಯಬೇಕು, ಹಾಗೆ ಬಾಯಿ ಮುಚ್ಕೊಳ್ಬೇಕು, ಮಾಸ್ಕ್ ಧರಿಸಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಶೇಕ್ ಹ್ಯಾಂಡ್ ಕೊಡಬಾರ್ದು, ಮಾಸ್ಕ್ ಯಾವಾಗಲೂ ಧರಿಸ್ಬೇಕು ಅಂತ ಇದು ಜನರಲ್ಲಿ ಅರಿವು ಇರಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಅರಿವನ್ನು ಮೂಡಿಸಿದ್ದಾರೆ. ಹಾಗೆ ಈಗ ಮತ್ತೊಂದು ಚಿತ್ರವನ್ನು ನಾವು ನೋಡ್ತಿದ್ದೀವಿ. ನಮ್ಮ ದೇಶದ ಮೇಲೆ ನಮಗೆ ಎಷ್ಟು ಹೆಮ್ಮೆ ಇದೆ, ನಮ್ಮ ರಾಷ್ಟ್ರ ಧ್ವಜದ ಮೇಲೆ ಎಷ್ಟು ಹೆಮ್ಮೆ ಇದೆ ಅನ್ನೋದು ಕೂಡ ಅಲ್ಲಿ ಕಾಣಿಸುತ್ತೆ. ಹಾಗೆ ಪ್ರಾಣಿಗಳದ್ದು ಇಲ್ಲಿ ನೋಡ್ತಿದ್ದೀರಿ, ಪ್ರಾಣಿಗಳನ್ನು ನಾವು ಯಾವ ಥರ ರಕ್ಷಣೆ ಮಾಡಬೇಕು, ನಮ್ಮ ಮನೆಯ ಹತ್ತಿರ ಯಾವ ಥರ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ನಿಮಗೆ ಕಾಣಿಸ್ತಿದೆ ದೃಶ್ಯದಲ್ಲಿ. ಹಾಗೆ ಮರಗಳನ್ನು ಉಳಿಸ್ಬೇಕು, ಮರಗಳಿಗೆ ಮಹತ್ವ ನೀಡಬೇಕು, ಮರವನ್ನು ಸುಮ್ಮನೆ ಕಡಿಯೋದಾಗಲಿ ಆ ಥರ ಮಾಡಬಾರ್ದು, ಯಾಕಂದರೆ ನಮಗೆ ನೆರಳು ಬೇಕಾಗುತ್ತೆ. ಬೇಸಿಗೆ ಬಂದರೆ ಸಾಕು, ನೆರಳು ಎಲ್ಲಿದೆಪ್ಪ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಆ ಕಾರಣಕ್ಕಾಗಿ ನಾವು ಮರಗಳಿಗೆ ಮಹತ್ವವನ್ನು ಕೊಟ್ಟು ನಮ್ಮ ಮನೆಯ ಮಗ ಅಥವಾ ಮಗಳ ಥರ ನಾವು ಅದನ್ನು ಬೆಳೆಸ್ಬೇಕು, ಹೀಗೆ ಅರಿವಲ್ಲಿ ಮೂಡಿಸಿದ್ದಾರೆ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನಾವು ಯಾವ ರೀತಿಯಾಗಿ ತೊಂದರೆಯೂ ಕೊಡಬಾರ್ದು, ಅವಕ್ಕೂ ಕೂಡ ಪ್ರಪಂಚ ಇದೆ, ಸ್ವತಂತ್ರವಾಗಿ ಅವು ಹಾರಾಡಲಿ, ಯಾವುದೇ ರೀತಿಯಾಗಿ ಪ್ರಾಣಿಗೆ ನಾವು ತೊಂದರೆ ಕೊಡಬಾರ್ದು ಅನ್ನೋದು ಇಲ್ಲಿ ಅರಿವನ್ನು ಮೂಡಿಸಿದ್ದಾರೆ. ಈಗ ಇನ್ನೂ ಚಿತ್ರಗಳು ನಿಮಗೆ ಕಾಣ್ತಾ ಇದ್ದಾವೆ. ಇನ್ನು ಮುಂದೆ ನಾವು ಹೋಗ್ತಾ ಇದ್ದರೆ ಇಂಡಿಯನ್ ನೇವಿ, ಹಾಗೆ ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಆರ್ಮಿ, ಹಾಗೆ ಎನ್ ಸಿ ಸಿ, ಈ ಥರ ಇಲ್ಲಿ ಚಿತ್ರಗಳು ಕೂಡ ಬಿಡಿಸಿದ್ದಾರೆ ನೋಡಿ. ಇದು ಇಂಡಿಯನ್ ನೇವಿ ಯಾವ ಥರ ಇದೆ, ಇದರಿಂದ ಕೆಲವ್ರಿಗೆ ಏನನ್ಸುತ್ತೆ ಬರೀ ಇಂಡಿಯನ್ ನೇವಿ ಅಂತಂದರೆ ಏನು ಅಂತ ಗೊತ್ತಾಗಲ್ಲ ಕೆಲವ್ರಿಗೆ. ಆದರೆ ಈಗ ಸಾಮಾನ್ಯವಾಗಿ ಈ ಲೋಗೋ ಈಗ ನೋಡ್ತಾ ಇದ್ದೀರಲ್ಲ, ಮಕ್ಕಳಿಗೆ ಗೊತ್ತಾಗಲ್ಲ ಇಂಡಿಯಾ ನೇವಿ ಏನು ಅಂತಂದರೆ ಗೊತ್ತಾಗಲ್ಲ. ಇಲ್ಲಿ ಒಂದಿಷ್ಟು ಲೋಗೋಗಳನ್ನು ಹಾಕಿದ್ದಾರೆ, ಯಾವ್ಯಾವ ಲೋಗೋ ಯಾವ್ಯಾವ ಥರ ಇರುತ್ತೆ. ಇದು ಮೊದಲನೇದಾಗಿ ಇಂಡಿಯನ್ ನೇವಿ ನೋಡ್ತಾ ಇದ್ದೀರ, ಇಲ್ಲಿ ಇಂಡಿಯನ್ ಏರ್ಫೋರ್ಸ್ ಯಾವ ಥರ ಲೋಗೋ ಇರುತ್ತೆ, ಹಾಗೆ ಇಂಡಿಯನ್ ಆರ್ಮಿ ಲೋಗೋ ಹೇಗಿರುತ್ತೆ. ಇವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗಬೇಕು, ಬರೀ ನಾವು ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಿಲ್ಲ, ಅದರ ಲೋಗೋದ ಮಹತ್ವ ಏನು, ಯಾವ ಥರ ಇರ್ತವೆ ಅನ್ನೋದು ಅಲ್ಲಿ ಚಿತ್ರಗಳು ತೋರಿಸಿದ್ದಾರೆ. ಇಲ್ಲಿ ನೋಡಿ, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, ಇವರು ಮೂರು ಜನ ಇಲ್ಲಿ ಇದ್ದಾರೆ. ಯಾವ ಥರ ಅವರ ಕಾಸ್ಟ್ಯೂಮ್ ಇದೆ ಹೇಗೆ ಅಂದರೆ, ಈಗ ಕೆಲವರು ಇಂಡಿಯನ್ ನೇವಿಗೆ ಹೋಗಬೇಕು ಅಂದ್ಕೊಳ್ತಿರ್ತಾರೆ, ಅಂಥವರಿಗೆ ಗೊತ್ತಾಗಬೇಕು ಈ ಸೈನ್ ಆಫ್ಗಳು ಹೇಗಿರ್ತವೆ, ಅಲ್ಲಿ ಲೋಗೋಗಳು ಹೇಗಿರ್ತವೆ, ಯಾವ ಥರ ಎನ್ ಸಿ ಸಿ ಅಲ್ಲಿ ಹೇಗಿರುತ್ತೆ ನೋಡಿ. ಈಗ ಇಲ್ಲಿ ಇನ್ನೂ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ, ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಈ ಲೋಗೋ ಹೇಗಿದೆ, ಆಮೇಲೆ ಸ್ಮಾರ್ಟ್ ಸಿಟಿಯಲ್ಲಿ
ಯಾವೆಲ್ಲ ಅನುಕೂಲಗಳಿದ್ದಾವೆ, ಯಾವ ಥರ ಇಲ್ಲಿ ರೋಡ್ಗಳು ಇದ್ದಾವೆ, ಒಂದು ಅರಿವು ಇಲ್ಲಿ ಮೂಡಿಸುವಂತಹ ಕೆಲಸ ಆಗಿದೆ. ಇಷ್ಟೆಲ್ಲ ನೋಡಿದ್ರಿ ಮತ್ತು ನಮಗೆ ತುಮಕೂರು ಅಂತ ಅಂದಾಗ ಮೊದಲು ನೆನಪಾಗೋದು ಸಿದ್ಧಗಂಗಾ ಮಠ ನೆನಪಾಗುತ್ತೆ. ಸಿದ್ಧಗಂಗೆ ಶ್ರೀಗಳು ನಮಗೆ ನೆನಪಾಗ್ತಾರೆ. ತುಮಕೂರಿಗೆ ಬಂದರೆ ಸಾಕು ಜನರು ಮೊದಲು ಭೇಟಿಯಾಗೋದು ಸಿದ್ಧಗಂಗಾ ಮಠಕ್ಕೆ ಹೋಗಿ ಭೇಟಿಯಾಗ್ತಾರೆ. ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸಿದ್ಧಗಂಗಾ ಶ್ರೀಗಳ ಚಿತ್ರ ಬಿಡಿಸಿ, ಎಷ್ಟು ಚೆನ್ನಾಗಿ ಚಿತ್ರವನ್ನು ಬಿಡಿಸಿದ್ದಾರೆ. ಪ್ರತಿಯೊಂದು ಜಾಗದಲ್ಲೂ ಕೂಡ ಬಿಡದೆ ಪೇಂಟ್ ಮಾಡ್ತಾ ಇದ್ದಾರೆ. ತುಮಕೂರು ಅಂದಾದ ತಕ್ಷಣ ನಮಗೆ ಸಿದ್ಧಗಂಗಾ ಮಠ ಶ್ರೀಗಳು ನೆನಪಾಗ್ತಾರೆ. ಈಗ ನೋಡ್ತಾ ಇದ್ದೀರಿ ಎಷ್ಟು ನೀಟಾಗಿ ಮ್ಯಾಟ್ ಫಿನಿಷಿಂಗ್ ಥರ ಅವರು ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ. ಸೊ ಈಗ ನಾವು ಅವರನ್ನು ಕೂಡ ಮಾತಾಡ್ಸೋಣ, ಎಲ್ಲಿಂದ ಬಂದರು, ಈ ಚಿತ್ರಗಳು ಹೇಗೆ ಅವರು ಕಲ್ತ್ಕೊಂಡ್ರು, ಅವರ ಹಾಬಿ ಹೇಗಿತ್ತು, ಅಲ್ಲಿ ಬಿಡಿಸ್ತಾ ಇದ್ದಾರೆ ಅವರನ್ನು ಕೂಡ ಇಲ್ಲಿ ಮಾತಾಡಿಸಿ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಮ್ಮ ಜೊತೆಗೆ ಇದ್ದಾರೆ, ಇಲ್ಲಿ ಚಿತ್ರ ಬಿಡಿಸ್ತಾ ಇದ್ರು ಅವರು, ಒಬ್ಬರನ್ನ ಈಗ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು, ನಿಮ್ಮ ಎಜುಕೇಷನ್ ಏನಾಗಿತ್ತು, ಯಾಕೆ ನೀವು ಈ ಕಲೆಯಲ್ಲೇ ನೀವು ಮುಳುಗೋದ್ರಿ, ಏನು ಕಾರಣ ಇದಕ್ಕೆ? ನಾನು ಎಜುಕೇಷನ್ ಡಿಗ್ರಿ ಮಾಡಿದ್ದೀನಿ, ಅಂದರೆ ಕೋರ್ಸ್ ಕಂಪ್ಲೀಟು, ಆದರೆ ಇದರಲ್ಲೇ ನಾನು ಮುಂದುವರೆಯೋ ಕಾರಣ ಅಂತಂದರೆ ಹೊಟ್ಟೆಪಾಡಿಗೋಸ್ಕರ ಮಾಡ್ತಿದ್ದೀವಿ. ಅಂದರೆ ಈಗ ನಾನು ಯಾವುದೇ ಟ್ರೈನಿಂಗ್, ಯಾವ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಎಲ್ಲೂ ಟ್ರೈನಿಂಗ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಿಂಗೆ ಅದು ಇಲ್ಲಿ ನೋಡಿಬಿಟ್ಟು ನಾನು ಈ ನೀ ಬರೆದ ಕಾದಂಬರಿ ಪಿಕ್ಚರಲ್ಲಿ ವಿಷ್ಣುವರ್ಧನ್ ಇದ್ರಲ್ಲ, ಅವ್ರನ್ನ ಬರೆದು ಅಭ್ಯಾಸ ಇತ್ತು ಮಸ್ಟ್ ನನ್ನ ಬಾಲ್ಯದಲ್ಲಿ, ಒಂದು ಆಬೀತ ತೊಗೊಂಡಿದ್ದೆ. ಆಮೇಲೆ ಏನು ಮಾಡಿದೆ, ಮದುವೆ ಆದಮೇಲೆ ಜೀವನಕ್ಕೋಸ್ಕರ ಇದನ್ನು ಆರಿಸ್ಕೊಂಡಿದ್ದೀನಿ. ಯಾರಿಂದಲೂ ಕಲ್ತಿಲ್ಲ, ಹಂಗೆ ನೋಡಿ ಮಾಡೋದು ನನ್ನ ಅಭ್ಯಾಸ. ಯಾವಾಗಿಂದ ಈ ಚಿತ್ರ ಬಿಡಿಸೋದು ಕಲ್ತ್ರೆ ನೀವು, ಮೊದಲು ನೀವು ಯಾವ ಚಿತ್ರ ಬಿಡಿಸಿದ್ರಿ? ಇದು ಚಿಕ್ಕಂದಿಂದಲೂ ಕೂಡ ಅಭ್ಯಾಸ ನನಗೆ, ಚಿತ್ರ ಅಂದರೆ ಭಾಳ ಇಷ್ಟ. ಶಾಲೆಯಲ್ಲಿ ಓದ್ತಾ ಇರುವಾಗ ಈ ನಾಯಿಗಳು ಬರೆಯೋದು, ಆಮೇಲೆ ಈ ಗೋವುಗಳನ್ನು ಬರೆಯೋದು, ಗಿಡ ಮರ ಬಳ್ಳಿ ಪ್ರಕೃತಿ ಬರೆಯೋದು, ಇದೆಲ್ಲ ಒಂಥರ ಆಬಿ ಆಗಿತ್ತು. ಏನೋ ಸಂತೋಷ ಅದರಲ್ಲಿ ಇರ್ತಿತ್ತು ನನಗೆ, ಯಾವ ಜೀವನೋಪಾಯಕ್ಕೂ ಕೂಡ ಇದನ್ನು ಮಾಡ್ತಿರಲಿಲ್ಲ. ಆದರೆ ಮದುವೆ ಆದಮೇಲೆ ಸಂಸಾರಕ್ಕೆ ಬಂಧನ ಇರುತ್ತಲ್ಲ, ಖರ್ಚು ವೆಚ್ಚ ಅದು ಇದು ಇದು ಮಕ್ಕಳು ಮರಿ ಅಂತ, ಅದಕ್ಕೋಸ್ಕರ ಇದನ್ನು ಆರಿಸ್ಕೊಂಡೆ. ಇವಾಗ ಇದರಲ್ಲೇ ಮುಂದುವರೆದಿದ್ದೀನಿ, ಇದರಲ್ಲೇ ಜೀವನ ಕಳೀತೀನಿ ಅದು ಕೂಡ. ಇಲ್ಲಿವರೆಗೂ ಎಷ್ಟು ಚಿತ್ರ ಬಿಡಿಸಿದ್ದೀರಾ, ಎಲ್ಲೆಲ್ಲಿ ಹೋಗಿದ್ದೀರಾ? ಸುಮಾರು ಮಾಡಿದ್ದೀನಿ ಮೇಡಮ್, ಈಗ ಬೆಂಗಳೂರಿನಲ್ಲಿ ಸುಮಾರು, ಈಗ ಸರ್ವಶಿಕ್ಷಣ ಅಭಿಯಾನ ಸ್ಟಾರ್ಟ್ ಆಯ್ತಲ್ಲ 2005, ಆವಾಗಿಂದನೂ ಕೂಡ ಎಲ್ಲ ಸ್ಕೂಲ್ಗಳಲ್ಲೂ ಈ ತುಮಕೂರು ಜಿಲ್ಲೆಯಲ್ಲಿ ಈಗ ಎಂಥದ್ದು ಸೋರ್ಲುಮವು, ಮಲ್ಲಿಗೆರೆ, ಮತ್ತು ಗೊಲ್ದರೆಟ್ಟಿ, ಆಮೇಲೆ ಕಾಮಲಾಪುರ, ಆಮೇಲೆ ಇದು ಹೊಸೂರು, ಆಮೇಲೆ ಬಳುನೇರ್ಲು, ಮುದ್ದೇನಹಳ್ಳಿ, ಒನ್ವಳ್ಳಿಯಿಂದ ಹಿಂದ್ ಕಡೆ ರಾಮನಹಳ್ಳಿ ಅಂತ ಬರುತ್ತೆ, ಗುಡದರಾಮನಹಳ್ಳಿ ಅಂತ, ಅಲ್ಲಿ ಈ ಥರ ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಬೆಂಗ್ಳೂರಿಗೆ ಹೋದೆ, ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಗಬ್ಬಾಡಿ, ಗುಳ್ಳಟ್ಟಿ ಕಾವಲು, ಮತ್ತು ಬೆಟ್ಟಳ್ಳಿ ಕಾವಲು, ಮತ್ತು ನಾಗನಾಯಕನಹಳ್ಳಿ, ಈ ಥರ ಸ್ಕೂಲ್ಗಳು, ಕಗ್ಗಲಹಳ್ಳಿ, ಈ ಥರ ಸ್ಕೂಲ್ಗಳು ಸುಮಾರು ಮಾಡ್ತಾಯಿದ್ದೀನಿ. ಈ ಥರ ಫಿಗರ್ಗಳೆಲ್ಲ ಮಾಡಿದ್ದೀನಿ ಮೇಡಮ್ ಅವರೆ. ಚರಣಗಳ ತೊರೆದು ಜೀವಿಸಬಹುದೇ, ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ ಇವರ ಕಲೆ ಹೇಗಿತ್ತು, ಯಾವಾಗಿಂದ ಕಲಿತರು, ಇದರಲ್ಲೇ ಅವರು ಮುಂದುವರೆದ್ರು. ಈಗ ಪ್ರತಿಯೊಬ್ಬರಲ್ಲೂ ಒಂದೊಂದು ಥರ ಕಲೆ ಇರುತ್ತಲ್ಲ, ನಾವು ಅದನ್ನು ಬಳಸ್ಕೋಬೇಕು. ಬರೀ ಕೆಲವರು ಏನು ಮಾಡ್ತಾರೆ, ಶಿಕ್ಷಣಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾರೆ, ಹಾಗಲ್ಲ, ಕೆಲವರಲ್ಲಿ ಯಾವೆಲ್ಲ ಕಲೆಗಳು ಇರ್ತವೆ, ಕೆಲವರು ಶಿಕ್ಷಣದಲ್ಲಿ ಮುಂದುವರೆದಿರಲ್ಲ, ಅವರಲ್ಲಿ ಯಾವ ಕಲೆ ಇರುತ್ತಲ್ಲ ಅದನ್ನು ಪ್ರದರ್ಶಿಸುವಂತಹ ಕೆಲಸ ಮಾಡಬೇಕು. ಈಗ ಎಕ್ಸಾಂಪಲ್ ನಾವು ಇವ್ರನ್ನೇ ತಗೊಂಡ್ವಿ. ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಕೃಷ್ಣಮೂರ್ತಿ ಅವರು ಈ ಕಲೆಯಲ್ಲೇ ಮುಂದುವರೆದಿದ್ದಾರೆ, ಹಾಗೆ ಇನ್ನೂ ಇವರು ಹೆಚ್ಚಿನದಾಗಿ ಹೀಗೆ ಕಲೆಯಲ್ಲಿ ಮುಂದುವರೆಯಲಿ, ಅವ್ರಿಗೆ ಒಂದು ಜೀವನದಲ್ಲಿ ಇದೇ ಆಧಾರ ಅಂತ ಹೇಳಿದರು. ಸೊ ಇದರ ಮಹತ್ವ ಇಷ್ಟೇ, ಯಾರಲ್ಲಿ ಏನೆಲ್ಲ ಕಲೆ ಇರುತ್ತಲ್ಲ ಅದನ್ನು ಬಳಸ್ಕೊಳ್ಳುವಂತಹ ಕೆಲಸ ಆಗಬೇಕು. ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್ ಆಗಿದೆ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.